ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಸ್ನೇಹಿತರೆ, ಕಾಡಲ್ಲಿ ಕಾಡು ಪ್ರಾಣಿಗಳಿದ್ರೆ ನಾಡಲ್ಲಿ ಇವೆ ಕೆಲವೊಂದಿಷ್ಟು ಕಾಡುವ ಪ್ರಾಣಿಗಳು. ಯಾರ್ಗುರು ಆ ಕಾಡುವ ಪ್ರಾಣಿಗಳು ಅಂತೀರಾ? ಅವರೇ ಕಣ್ರಿ, ರೀಲ್ಸ್ ನ ರೆಬಲ್ ತರ ಮಾಡ್ತಿದೀವಿ ಅಂತ ಅನ್ಕೊಂಡು ಗುಬಾಲ್ ತರ ಮಾಡ್ತಿರೋ ಗೂಬ್ ನನ್ ಮಕ್ಕಳು. ಬನ್ನಿ, ಇವತ್ತಿನ ರೀಲ್ಸ್ ಓದನೆ ಎಪಿಸೋಡ್ 6 ಅಲ್ಲಿ ಒಂದಷ್ಟು ಸಿಲೆ ಕ್ಯಾತಗಳನ್ನ ಇಟ್ಕೊಂಡು ರೋಸ್ಟ್ ಮಾಡಿ ಟೋಸ್ಟ್ ಮಾಡಿ ಊಸ್ಟ್ ಮಾಡುವ. ಅದಕ್ಕೂ ಮೊದಲು ನಿಮ್ಗೆ ಗೊತ್ತಲ್ಲ, ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕನ್ನಡಿಗ ಅಂತಾರಲೇ. ರಸ್ಕ್ ಮೇಲೆ ಒಂದು ಡೈಲಾಕು, ರಸ್ಕು ತಿನ್ನೋದಕ್ಕೆ ತುಂಬಾನೇ ರಿಸ್ಕು, ತಿಂದರ್ ಕೂತ್ಕೊ ಹಿಡ್ಕೊಂಡು ಇಸ್ಕು. ಇವನ ವಯಸ್ಸಾಗಿರೋ ಚಿಕ್ಕ ಮಗು ರಸ್ಕು ಆಂಟಿನ್ ಪೊಟಾಸ ತುಂಬಾನೇ ರಿಸ್ಕು, ಚಾನ್ಸ್ ಸಿಕ್ಕಿದ್ರೆ ಹಿಡ್ಕೊಂಡು ಇಸ್ಕು. ಅಣ್ಣ ಹೋಲ್ಡ್ ಆನ್ ಹೋಲ್ಡ್ ಆನ್, ಇದೇನಣ್ಣ ಇದು ರಸ್ಕು ರಿಸ್ಕು ಇಸ್ಕು? ಅಂಗಡಿಗೆ ಗಿರಾಕಿಗಳು ಬರ್ತಿಲ್ಲ ಅಂತ ಹೇಳಿ ರಸ್ಕ್ ಮೇಲೆ ಒಂದ್ ಡೈಲಾಗ್ ಹೇಳ್ತೀನಿ ಅನ್ಕೊಂಡು ಆಂಟಿ ಪಟಾಯಿಸಿದ್ರೆ ರಿಸ್ಕು ಚಾನ್ಸ್ ಸಿಕ್ಕಿದ್ರೆ ಇಟ್ಕೊಂಡು ಇಸ್ಕು ಅಂತ ಹೇಳ್ತಿದ್ಯಲ್ಲ. ಅಯ್ಯೋ, ನೀನು ಬಾಳ ಭಕ್ತಿಸ್ಕೊಳ್ಳೋ, ಚಾಪೆಲ್ ಮುದ್ರಕೊಂಡಾಗ ನಿನ್ ಬಾಯಿಗೆ ನನ್ನ ಹಳೆ ಎಕಳ ತುರ್ಕ. ಆ ಕೈಲಿ ಹಿಡ್ದಿರೋ ರಸ್ಕ್ ಪ್ಯಾಕೆಟ್ ನ ಪಕ್ಕಕ್ಕೆ ಇಟ್ಬಿಟ್ಟು ಸ್ವಲ್ಪ ರಿಸ್ಕ್ ಇಂದ ಅಂಗಡಿಯಲ್ಲಿ ಕೂತ್ಕೊಂಡು ಚೆನ್ನಾಗಿ ಗೆಯ್ಬೇಕು. ಏನೇಳು? ಚೆನ್ನಾಗಿ ಗೆಯ್ಬೇಕು. ಅದನ್ನ ಬಿಟ್ಟು ರಸ್ಕು ರಿಸ್ಕು ಚಾನ್ಸ್ ಸಿಕ್ಕರೆ ಇಸ್ಕು ಅನ್ಕೊಂಡು ಏನಾದ್ರು ಇಸ್ಕೋಕ್ ಹೋಗಿ ಆಂಟಿ ಗಂಡನ್ ಕೈಲಿ ತಗಲಾಕೊಂಡ್ರೆ ಆಮೇಲೆ ಏನಿಲ್ಲ, ಅವನು ನಿನ್ನ ಎರಡು ಮಾಗೋಗಿರೋ ಟೊಮೊಟೋನ ಹಿಡ್ಕೊಂಡು ಅಂತ ಇಸ್ಕಿ ಟೊಮೊಟೊ ಸಾಸ್ ತೆಗೆದು ಬಿಡ್ತಾನ ಅಷ್ಟೇ. ಹೇ ಬ್ರೋ, ನ್ಯೂ ರ್ಯಾಪ್ ಸಾಂಗ್ ಬ್ರೋ, ನಾವು ಬಂದೀವಿ ಹೇಳಕ್ಕೆ, ನಾವು ಬಂದೀವಿ ಹೇಳಕ್ಕ. ಹೇ ಬ್ರೋ, ಲೈಕ್ ಮಾಡು ಶೇರ್ ಮಾಡು ಫಾಲೋ ಮಾಡು. ಹೇ ಬ್ರೋ, ಲೈಕ್ ಮಾಡು ಶೇರ್ ಮಾಡು ಫಾಲೋ ಮಾಡು. ನಾವು ಬಂದೀವಿ ಹೇಳಕ್ಕ, ನಾವು ಬಂದೀವಿ ಹೇಳಕ್ಕ. ಲೋ ಗುರು, ಹೇಳಕ್ ಬಂದಿರೋ ಹೇಳಪ್ಪ. ನೀನ್ ಆಡ್ತಿರೋದು ಯಾವ ಕಡೆಯಿಂದ ನಾವು ರ್ಯಾಪ್ ಸಾಂಗ್ ತರ ಕಾಣಲ್ಲ, ಇದು ರ್ಯಾಪ್ ಸಾಂಗ್ ಅಲ್ಲ ಕ್ರಾಪ್ ಸಾಂಗ್. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಈ ಕ್ರಾಪ್ ಸಾಂಗ್ ರಿಮಿಕ್ಸ್ ಮಾಡಿ ಆಡುವ. ಹೇ ಯೋ ಬ್ರೋ, ನೀವು ಬಂದಿರಿ ಹೇಳಕ್ಕ, ನೀವು ಬಂದಿರಿ ಹೇಳಕ್ಕ, ತುಕಾಲಿ ವಿಡಿಯೋ ಮಾಡಕ, ಇನ್ಸ್ಟಾಗ್ರಾಮ್ ನಗ ಬೆಬ್ಸಾಕ, ನೋಡೋರಿಗೆ ಹುಚ್ಚು ಹಿಡಿಸಾಕ. ಹೇ ಬ್ರೋ, ಲೈಕ್ ಮಾಡು ಶೇರ್ ಮಾಡು ಫಾಲೋ ಮಾಡು. ನಿಮ್ಮಂತವರು ಸಿಕ್ಕಾಪಟ್ಟೆ ಏತು ಏತು ಸೋಷಿಯಲ್ ಮೀಡಿಯಾದಲ್ಲಿ ಆಗಿದೆ ದೊಡ್ಡದೊಂದು ತೂತು. ನಿಮ್ಗೆಲ್ಲ ಹೇಳ್ತೀನಿ ಒಂದು ಮಾತು, ಹೀಗೆ ತುಕಾಲಿ ರೀಲ್ಸ್ ಮಾಡ್ತಿದ್ರೆ ನಿಮ್ ಜೀವನ ಆಗುತ್ತೆ ಪುಟು ಬಾತು. ಹೇ ಬ್ರೋ, ಲೈಕ್ ಮಾಡು ಶೇರ್ ಮಾಡು ಫಾಲೋ ಮಾಡು. ನಾವು ಬಂದೀವಿ ಹೇಳಕ್ಕ, ನಾವು ಬಂದೀವಿ ಹೇಳಕ್ಕ. ಲೋ ಗುರು, ಹೇಳಪ್ಪ. ಬೇರೆಯವ್ರಿಗೂ ನಿಂಗೂ ಇರೋ ಒಂದು ಸಣ್ಣ ವ್ಯತ್ಯಾಸ ಏನ್ ಗೊತ್ತಾ? ಎಲ್ರು ಬ್ಯಾಕ್ ಅಲ್ಲಿ ಎತ್ತರೆ ನೀನು ಈ ತರ ಕ್ರಾಪ್ ಸಾಂಗ್ ಆಡ್ಕೊಂಡು ಬಾಯಲ್ಲಿ ಹೇಳ್ತಿದೀಯ ಅಷ್ಟೇ. ಈ ಹೇಳಪ್ಪನ್ ಕ್ರಾಪ್ ಸಾಂಗ್ ಈ ತರ ಆದ್ರೆ ಇಲ್ಲೊಬ್ಬ ಗ್ಯಾಪ್ ಕೊಡದೆ ರ್ಯಾಪ್ ಆಡ್ತಿರೋ ರೀತಿ ನೋಡಿ. ಕಷ್ಟಗಳ ಗೆಲ್ಲದಕ್ಕೆ ಇರಬೇಕು ಕಿಚ್ಚು, ಇಷ್ಟಪಟ್ಟರೆ ಹಿಡಿದ್ರೆ ಇರಬೇಕು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ನಂಗೆ ಅವನಾಡಿದ ರ್ಯಾಪ್ ಅಲ್ಲಿ ಕರೆಕ್ಟ್ ಆಗಿ ಕೇಳಿಸಿದ್ದು ಮೂರೇ ಪದ, ಅಪ್ಲಾ ಪುಕ್ಲ ತಿಕ್ಲ. ನಿಮ್ಗೇನಾದ್ರೂ ಬೇರೆ ಪದಗಳು ಕೇಳಿಸಿದ್ರೆ ಕಮೆಂಟ್ ಮಾಡಿ. ಆಮೇಲೆ ನಿಮ್ಗೆಲ್ಲ ಗೊತ್ತಿರಲಿ, ಅವನು ಲಬಲಬೋ ಅಂತ ಬಾಯಿ ಬಡ್ಕೋಬೇಕಾದ್ರೆ ಅವನ್ ಮುಂದೆ ಮೈಕ್ ಇಡ್ಕೊಂಡು ತಲೆ ಅಲ್ಲಾಡಿಸ್ತಾ ನಿಂತಿರೋದು ಬೇರೆ ಯಾರು ಅಲ್ಲ. ದಿವ್ಯಾಕ, ನೀನ್ ಹೋಗಿದ್ ಕಡೆ ಕ್ರಿಂಜ್ ಇರುತ್ತೋ, ಇಲ್ಲ ನೀನ್ ಹೋಗೋದೇ ಕ್ರಿಂಜ್ ಇರೋ ಕಡೆನೋ, ಅಥವಾ ನೀನೇ ದೊಡ್ಡ ಕ್ರಿಂಜೋ, ನಮ್ ಜನಗಳಿಗೆ ಇನ್ನ ಕ್ಲಾರಿಟಿ ಸಿಕ್ಕಿಲ್ಲ ಬಿಡು. ಆಕ್ಚುಲಿ ಇವಾಗ ಈ ಕೋತ್ ನನ್ ಮಗ ಆಡದ್ನಲ್ಲ ನೋಡಿ, ಅದೆಲ್ಲ ಫಾಸ್ಟ್ ರ್ಯಾಪ್ ಸಾಂಗ್ ಅಂದ್ರೆ ಇವನೆಲ್ಲ ಫಾಸ್ಟೆಸ್ಟ್ ರ್ಯಾಪರ್ ಅಂದ್ರೆ ಯಾರು ಅಂತ ನಿಮ್ಗೂ ಗೊತ್ತಾಗ್ಬೇಕಾ? ನಮ್ಮೂರಿನ ಬಸಪ್ಪನ ಅದ್ದೂರಿ ಗ್ರ್ಯಾಂಡ್ ಮಾಡಿದರೆ, ಊರೋಡು ಬಸಪ್ಪ ಅದ್ದೂರಿ ಗ್ರ್ಯಾಂಡ್ ಮಾಡಿದರೆ. ಕೆಸಲ್ಲಗ ಮೇಲೆ ಮಜಾಕ್. ರೋಲೆಕ್ಸ್ ಅವ ಪೇರ್ ಡೆಲ್ಲಿ. ಯಾರೋ ಇವನು ನೋಡಿ ನೋಡಿ ನೋಡಿ, ಎಕ್ಸ್ಪ್ರೆಸ್ ಅನ್ ನೋಡಿ, ದಿಲ್ಲಿ ತರ ಇಲ್ಲ, ಒಳ್ಳೆ ಬೂಸ್ಟ್ ಹಿಡಿದಿರೋ ಬುಲ್ಲಿ ತರ ಇದೆ. ನನ್ನ ಮಗಂದು ಈ ಮೊಬೈಲ್ಗಳನ್ನು EMI ಕೊಡೋಕೆ ಸ್ಟಾರ್ಟ್ ಮಾಡಿದ್ದೇ ಮಾಡಿದ್ದು. ಇಂಥ ದಿಲ್ಲಿ ನಲ್ಲಿ ಬುಲ್ಲಿ ಜಲ್ಲಿಗಳೆಲ್ಲ ಮೊಬೈಲ್ ತಗೊಂಡು ಹೆಂಗಂದ್ರಂಗೆ ಎಕ್ಕುಟ್ಟೋದು, ಎಕ್ಸ್ಪ್ರೆಸ್ ಅನ್ ಕೊಟ್ಕೊಂಡು ವಿಡಿಯೋ ಮಾಡ್ಕೊಂಡು ಸಾಯ್ತಿರ್ತವೆ. ಆಮೇಲೆ ಈ ಬಡ್ಡಿಯವ್ಗೆ ಯಾವ ಜಾಗದಲ್ಲಿ ಏನ್ ಮಾಡ್ಬೇಕು ಅನ್ನೋ ಕಾಮ ಸೆನ್ಸು ಎರಡೂ ಇರಲ್ಲ. ನಾಳೆ ಗೋಡೆ ಮಧ್ಯೆ ಗೋಲ್ ಹಾಕೋಕೆ ಚಾನ್ಸ್ ಇದ್ದಾಗ ಗೋಲ್ ಹಾಕೋದ್ ಬಿಟ್ಟು ಗೋಲ್ ಕೀಪರ್ ಜೊತೆ ವಿಡಿಯೋ ಮಾಡ್ತಿದ್ಯಾ, ನಾ ಪೇರು ದಿಲ್ಲಿ ಅಂತ ಪಕ್ಕ ನಿನ್ಗೆ ಬ್ಯಾಟ್ರಿ ಇದೆ. ಬ್ಯಾಟ್ರಿ ಇಲ್ಲ.
ಮಮತೆಯೇ ಅವಳಿಗೆ ಸಿರಿತನ ಅಕ್ಕೋ ಅಕ್ಕೋ ಬಿಡ್ರಕ್ಕೋ ಬಿಡಿ ಅವ ಅಮ್ಮನ ಸಾಯೋ ಕಡೆಗಾಲದಲ್ಲಾದ್ರೂ ನೆಮ್ಮದಿಯಾಗಿ ಸಾಯೋಕ್ ಬಿಡಿ ಇದ್ದಾಗಂತೂ ಇಟ್ಟು ಬಟ್ಟೆ ಕೊಟ್ಟು ನೆಮ್ಮದಿಯಾಗಿ ನೋಡ್ಕೊಂಡಿರಲ್ಲ ಆದ್ರೆ ಸಾಯೋ ಟೈಮಲ್ಲಾದ್ರೂ ನೆಮ್ಮದಿಯಾಗಿ ಸಾಯ್ಲಿ ಬಿಡಿ ಚೆನ್ನಾಗಿರೋರ್ಗೆ ನೀವುಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡೋ ತುಕಾಲಿ ರೀಲ್ಸ್ ಗಳ ರೋದನೆ ತಡ್ಕೊಳಕ್ ಆಗಲ್ಲ ಅಂತದ್ರಲ್ಲಿ ಪಾಪ ಉಸುರ್ನ ಉಸೋ ಬುಸೋ ಅಂತ ಒಳ ಕೇಳ್ಕೊಂಡು ಆಚೆ ಬಿಡೋಕ್ ಆಗದೆ ಇರೋ ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡು ಮಮತೆಯೇ ಅವಳಿಗೆ ಸಿರಿತನ ಕರುಣೆಯೇ ಕರುಳಿನ ಗೆಳೆತನ ಅನ್ಕೊಂಡು ವಿಡಿಯೋ ಮಾಡೋದೆಲ್ಲ ಬೇಕಾ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಸಾಯ್ತಿರೋ ಅವ ಅಮ್ಮನ ಮುಂದೆ ಕುತ್ಕೊಂಡು ನೀವ್ ಆಡ್ತಿರೋ ಆಟಗಳನ್ನ ನೋಡಿ ಅವ ಅಮ್ಮ ಪಕ್ಕ ಮನ್ಸಲ್ಲಿ ಬೈಕೊಂಡು ಶಾಪ ಹಾಕಿರ್ತಾಳೆ ಏನಂತ ನಾನ್ ಸಾಯ್ಬೇಕಾದ್ರೆ ಮಮತೆಯೇ ಅವಳಿಗೆ ಸಿರಿತನ ಅಂತ ಮೊಬೈಲ್ ಇಡ್ಕೊಂಡು ಆಡ್ಕೊಂಡು ಕೊಲ ಕೊಡ್ತಾವ್ರೆ ಅದೇ ಇವ್ರ ಕೊನಗಾಲದಲ್ಲಿ ಇವ್ರು ಸಾಯ್ಬೇಕಾದ್ರೆ ಇವ್ರ ಮಕ್ಕಳು ಹಾಡ್ ಹಾಕೊಂಡು ತಾಲಿಬಾನ್ ಅಲ್ಲ ಅಲ್ಲ ಬಿನ್ ಲಾಡನ್ ಅಲ್ವೇ ಅಲ್ಲ ಅಂತ ಡ್ಯಾನ್ಸ್ ಮಾಡ್ಬೇಕು ಈ ವಿಡಿಯೋದಲ್ಲಿ ಏನಿದೆ ಅಂತ ನಾನು ಹೇಳೋದ್ ಬೇಕಿಲ್ಲ, ನೋಡ್ತಿರೋ ನಿಮ್ಗೆ ಗೊತ್ತಾಗ್ತಿದೆ. ಆದ್ರೆ ಬನ್ನಿ, ನೋಡಿರೋ ತಜ್ಞರು ಮತ್ತೆ ರಸಿಕರು ಯಾವ ಯಾವ ರೀತಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿದ್ದಾರೆ ನೋಡುವ. ಅಯ್ಯಯ್ಯೋ, ಈ ವಿಡಿಯೋದಲ್ಲಿ ಬಂದಿರೋ ಕಮೆಂಟ್ಗಳನ್ನು ನೋಡಿದ್ರೆ ಕಮೆಂಟಲ್ಲಿ ಬಾಯಿಗೆ ಬಂದಂಗೆ ಬೈದಿರೋ ತಜ್ಞರು ಮತ್ತು ರೊಚ್ಚಿಗಿದ್ದಿರೋ ರಸಿಕರು ಈ ಫೇಸ್ ಕಟ್ನ ನೋಡಿ ಕನ್ಫ್ಯೂಸ್ ಆಗಿಬಿಟ್ಟವ್ರೆ ಅನ್ಸುತ್ತೆ. ಬನ್ನಿ, ಅವ್ರು ಅನ್ಕೊಂಡಿರೋದೇ ಬೇರೆ, ಅಲ್ಲಿರೋದೇ ಬೇರೆ ಅನ್ನೋದನ್ನು ಅವ್ರಿಗೆ ಅರಿವು ಮಾಡಿಕೊಡುವ. ಅಣ್ಣ, ಮದುವೆ ಬೇರೆ ಹತ್ರ ಬಂತು, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಹೌದು ಕಣ, ದುಡ್ಡು ಬೇರೆ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲ ಕೆಟ್ಟೋಗೈತೆ. ಏಯ್ ಕರೆಕ್ಟ್, ಅಮೂಲ್ಯ ಏನಿದೆಯಲ್ಲ, ಫೋನ್ ಮಾಡಲ್ಲ ಅವ್ರಿಗೆ. ಫೋನ್ ಮಾಡು ಅಮ್ಮಗೆ. ಏ, ಫೋನ್ ಬರ್ತೈತೆ, ತಗೋಲೆ. ಓ, ಅಣ್ಣನ ಫೋನು. ಹಲೋ ಅಣ್ಣ, ಹೇಳಿ. ಮಾತುಕತೆನೆ ವಿಚಿತ್ರವಾಗಿದೆಯಲ್ಲ. ನಿಮಗೂ ಹಂಗೆ ಅನ್ನಿಸ್ತಾ? ನನಗೂ ಹಂಗೆ ಅನ್ನಿಸ್ತೋ? ಅನ್ಸೋದೇನೋ, ನಿಮ್ಗೆ ಅನ್ಸಿರೋದೇ ನಿಜ. ಅಕ್ಕಯ್ಯ ಏನಾದ್ರೂ ಆಗಿರ್ಲಿ ಸ್ವಾಮಿ, ನಮ್ಗೆ ಅದು ಬೇಕಾಗಿಲ್ಲ. ಆದ್ರೆ ಅಕ್ಕಯ್ಯ ಯಾವಾಗ ನೋಡಿದ್ರು ಆಲ್ಟ್ರೇಷನ್ ಮಾಡಿಸಿರೋ ಹೆಡ್ ಲೈಟ್ಸ್ ನ ಆನ್ ಮಾಡ್ಕೊಂಡು ಬ್ರೈಟ್ ಆಗಿ ಕಾಣ್ಲಿ ಅಂತ ವಿಡಿಯೋ ಮಾಡ್ತಿರ್ತಾರಲ್ಲ, ಅದು ತಪ್ಪು. ನೋಡಿ ಸ್ವಾಮಿ, ಇದರಲ್ಲಿ ಈ ಜೆಂಡರ್ ನ ಅವಮಾನ ಮಾಡೋ ಯಾವುದೇ ಉದ್ದೇಶ ನಂದಲ್ಲ. ಯಾವುದೇ ಜೆಂಡರ್ ಆಗಿರ್ಲಿ, ಸಮಾಜದಲ್ಲಿ ಸ್ವಲ್ಪ ಮಾನ ಮರ್ಯಾದೆಯಿಂದ ಮೈ ಮುಚ್ಕೊಂಡು ಜೀವನ ಮಾಡಬೇಕು ಅನ್ನೋದಷ್ಟೇ ನಮ್ಮ ಅನಿಸಿಕೆ, ಅಭಿಪ್ರಾಯ. ಅಣ್ಣ, ನೀನು ಸಾಮಾನ್ಯದೋ ನಲ್ಲಣ್ಣ, ಹಿಂಗಿದ್ದ ದೋಸೆ ನಂಗೆ ತುಪುಕ್ಕ ದಬಾಕ್ಬಿಟ್ಟಲ್ಲಣ್ಣ. ವಾವ್, ನೋಡಿದ್ರಲ್ಲ, ಜೋಡಿ ಅಂದ್ರೆ ಇದು ಗುರು. ಜೋಡಿ ಅಂದ್ರೆ ಹಿಂಗೇ ಇರ್ಬೇಕು. ಯಾಕೆ? ಯಾಕಂದ್ರೆ ಎಲ್ರು ಆನಿವರ್ಸರಿ ಅನ್ನೋದನ್ನ ಒಂದ್ ವರ್ಷ ಆದ್ಮೇಲೆ ಆಚರಿಸ್ಕೊಂಡ್ರೆ ಅಕ್ಕ ಮಾತ್ರ ಭಾವನಿಗೆ ಹ್ಯಾಪಿ ಒನ್ ಮಂತ್ ಆನಿವರ್ಸರಿ ಮುದ್ದುಮ್ಮ ಅಂತ ವಿಶ್ ಮಾಡವಳೆ. ವೆಲ್ ಡನ್. ಪಾಪ ಚೆ, ಅಕ್ಕಂಗೆ ಗೊತ್ತಿಲ್ಲ ಅನ್ಸುತ್ತೆ ಆನಿವರ್ಸರಿ ಅಂದ್ರೆ ವರ್ಷ ಆದ್ಮೇಲೆ ಆಚರಿಸೋದು, ತಿಂಗಳಾದ್ಮೇಲೆ ಅಲ್ಲ ಅಂತ. ಏನೋ ಬಿಡಿ, ಹೋಗ್ಲಿ. 15 ದಿನಗಳಲ್ಲಿ ಇಂಗ್ಲಿಷ್ ಕಲಿಯಿರಿ ಅನ್ನೋ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ಜಾಯ್ನ್ ಆಗಿ ಇಂಗ್ಲಿಷ್ ಕಲ್ತ್ರೆ ಹಿಂಗೆ ಆಗೋದು. ಮಂದಪ್ಪ, ಎಷ್ಟು ಕೇಳ್ತಿಲ್ಲ ಮುಂಜಾನೆ? ಮುಂಜಾನೆ 10 ಎಲ್ಲಿಕ್ಕೆ ಮೊದಲು ಸೂರ್ಯನ ಎದ್ದಿರ್ತಾನ ಮಗನ? ನಾ ರಾತ್ರಿ 10 ಮುಕ್ಕೋತೀನಿ, ಅವನ್ ನನಗಿಂತ ಮೊದಲ ಮುಕ್ಕೊಂಡಿರ್ತಾನಲ್ಲ. ನೋ ಗುರು, ಸೂರ್ಯ ಮಲ್ಕೋತಾನೋ, ಚಂದ್ರ ಮಲ್ಕೋತಾನೋ, ನೀನ್ ಮಲ್ಕೋತೀಯೋ ಇಲ್ಲ ಅವನ್ ಮಲ್ಕೋತಾನೋ, ಅದ್ ಹಂಗಿರ್ಲಿ. ಲೇಡೀಸ್ ಟಾಯ್ಲೆಟ್ ಗೆ ನೀನ್ ಹೋಗೋದನ್ನ, ಲೇಡೀಸ್ ಟಾಯ್ಲೆಟ್ ಮುಂದೆ ಅವನು ನಿನ್ನ ಕಾಯ್ಕೊಂಡು ನಿಂತ್ಕೊಳ್ಳೋದನ್ನ ಮೊದ್ಲು ಬಿಡಿ. ಲೇಡೀಸ್ ಟಾಯ್ಲೆಟ್ ಅಂತ ಅಷ್ಟು ದೊಡ್ಡದಾಗ್ ಬರ್ದಿದೆ ಅಂತದ್ರಲ್ಲ, ಅದ್ರೊಳಗಿಂದ ಕೈ ತೊಳ್ಕೊಂಡ್ ಬರೋ ತರ ವಿಡಿಯೋ ಮಾಡ್ತಿದ್ಯಲ್ಲ. ಸೊ ಇಲ್ಲಿಗೆ ರೀಲ್ಸ್ ರೋದನೆ ಎಪಿಸೋಡ್ 6 ಮುಕ್ತಾಯವಾಯಿತು. ರೀಲ್ಸ್ ರೋದನೆ ಎಪಿಸೋಡ್ 7 ವೇಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಹೇಳೋದನ್ನ ಹೇಳಲೇಬೇಕಲ್ವಾ? ನಮ್ಮ ವಿಡಿಯೋ ನೋಡಿ ಹುರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೆಂಗ್ ದೇವ್ರು ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು.